Hey guys, welcome back to my channel. Hey, idre ellaru ivattina video dalli nanu party functions dress galige athwa traditional dress galige elegant look koduvanta ondu messy bun hairstyle na torista idini. So neevenadru channel ge subscribe maadde video nortadre please channel ge subscribe maadkondu video ishta adre like share comment maadi. Idu messy bun ee chana kanutte simple agi kurtis ge enadru traditional dress hakondre idu thumba chana kanutte. So bhachan ge avashyakatane illa. Just hage sulpa ithara maadkoli and sulpa ondu pony hakotta idini illi nimge yav length igbeku allige neevu pony hakoli pony hakid mele just ee riti kurlana ichur frill maadkoli adre sulpa messy aagi barli anta ashtene. So volume ಜಾಸ್ತಿ ಆಗುತ್ತೆ ಈ ತರ ಮಾಡೋದ್ರಿಂದ ಸಿಕ್ಕು ಕೂಡ ಚೆನ್ನಾಗಿ ಕಟ್ಕೊಳ್ಳುತ್ತೆ. ಸೋ ಇದಾದ ನಂತರ ಹೇರ್ ನ ಈ ರೀತಿ ಟ್ವಿಸ್ಟ್ ಮಾಡ್ತಾ ಇದೀನಿ. ಟ್ವಿಸ್ಟ್ ಮಾಡ್ತಾ ಹಾಗೆ ಈ ತರ ಒಂದು ರೌಂಡ್ ತಗೊಂಡ್ಬನ್ನಿ. ಇದಾದ ನಂತರ ನೀಟಾಗಿ ಒಂದು ರಬ್ಬರ್ ಬ್ಯಾಂಡ್ನ ತಗೊಂಡು ಸೆಕ್ಯೂರ್ ಮಾಡಿ ಬನ್ ರೆಡಿ ಆಗಿದೆ. ಇನ್ನು ಸ್ವಲ್ಪ ಮೆಸ್ಸಿ ತರ ಮಾಡಬೇಕು. ಈಗ ಬನ್ ಹಾಕಿರುವ ಹೇರ್ನ ಸ್ವಲ್ಪ ಸ್ವಲ್ಪನೇ ಈ ರೀತಿ ಪುಲ್ ಮಾಡಬೇಕು. ಈ ರೀತಿ ಎಳೆಯೋದ್ರಿಂದ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿ ಹೇರ್ ಕಾಣುತ್ತೆ. ತುಂಬ ಟೈಟಾಗಿ ಬನ್ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಲೂಸಾಗಿ ಮೆಸ್ಸಿಯಾಗಿ ಹೇರ್ ಬನ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೂ ಕೂಡ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ. ಅದಾದ ನಂತರ ಮುಂದೆನೂ ಸ್ವಲ್ಪ ಈ ರೀತಿ ಪುಲ್ ಮಾಡ್ಕೊಳ್ಳಿ, ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿ ಕಾಣತ್ತರ. ಸೊ ಇದು ಈಗ ಸಖತ್ ಟ್ರೆಂಡ್ ಅಲ್ವಾ ಇವಾಗ ಈ ಹೇರ್ ಸ್ಟೈಲ್, ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಕುರ್ತಿಗಳಿಗೆ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಫ್ರಂಟ್ ಏನಾದರೂ ಹೇರ್ ಕಟ್ ಮಾಡಿದ್ರೆ ನೀವು ಒಂಚೂರು ಇದು ಈ ರೀತಿ ಕೂದಲನ್ನ ಈಚೆ ಬಿಟ್ಕೊಳ್ಳಿ. ಸೊ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕ್ಕೊಂಡ್ರೆ. ಸೊ ಇದು ಒಂಚೂರು ನೀಟಾಗಿ ಪುಲ್ ಮಾಡಿ. ಸೊ ಇದಾದ ನಂತರ ನಾನು ಈ ಬನ್ ಏನಿದೆ ಸ್ವಲ್ಪ ಯು ಪಿನ್ನಿಂದ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂಚೂರು ಬಿಗಿಯಾಗಿ ಇರಲಿ ಅಂತ ಯು ಪಿನ್ನ ಬಳಸ್ಕೊಳ್ತಾ ಇದ್ದೀನಿ. ಈಗ ಬನ್ ಹೇರ್ ಸ್ಟೈಲ್ ರೆಡಿ ಆಯಿತು. ಇದಕ್ಕೆ ಬೇಕಿದ್ರೆ ನೀವು ಹೂ ಮುಡಿಬಹುದು, ಸ್ವಲ್ಪ ರೌಂಡ್ಗೆ ಬರೋ ಥರ, ಅಥವಾ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಹಾಕ್ಕೊಳ್ಬಹುದು, ಅಥವಾ ಬ್ರೋಚಸ್ ಬರುತ್ತಲ್ಲ ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ. ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ. ಬಾಯ್.